ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಂಜನಗೂಡಿಗೆ ಮೈಸೂರಿಗೆ ಬಂದಿದ್ದೀವಿ. ಇವಾಗ ನಡ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಿದ್ದೀವಿ. ನೆಕ್ಸ್ಟು ಆ ವಿಡಿಯೋ ನಿಮಗೆ ಹಾಕ್ತೀನಿ. ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಂದನೇ ದಸರಾ ಪ್ರೊಸೆಷನ್ ಬರುತ್ತೆ. ಇದರಿಂದ ನಂಜನಗೂಡಿಗೆ ನಾನು ಇವಾಗ ಬಸ್ ಹತ್ತಿದ್ದೀನಿ. ಇನ್ನೊಂದು 20 ನಿಮಿಷಲ್ಲಿ ಅಲ್ಲಿ ರೀಚ್ ಆಗ್ಬಿಡ್ತೀವಿ. ಕಾವೇರಿನಾದ ಹತ್ರ ಬಂದಿದ್ದೀವಿ ಸ್ನಾನಕ್ಕೆ. ಇವಾಗ ಹೊರಗಡೆ ಹೋಗ್ತೀವಿ. ನದಿಯ ಸ್ನಾನ ಆಯ್ತು, 4 ಗಂಟೆಗೆ ಓಪನ್ ಆಗುತ್ತೆ ದೇವಸ್ಥಾನ. ಇವಾಗ ನೋಡಿ ಚಕ್ರಿ ತಿಂತಾಯಿದ್ದೀನಿ. ಹತ್ರ ಬಂದಿದ್ದೀನಿ, 4 ಗಂಟೆಗೆ ಓಪನ್ ಆಗುತ್ತೆ. ಇನ್ನೊಂದು 10 ಮಿನಿಟ್ಸ್ ಇದೆ, ನಾನು ಆಮೇಲೆ ಹೋಗೋದು. ಅಲ್ಲಿ ನೋಡಿ ಕೋತಿ ಹೆಂಗ್ ಕಿರ್ಚ್ತಾ ಇದೆ ನೋಡಿ 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 ಹೆಂಗ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಇವಾಗ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಎಂಟ್ರಿ ಆದೆ, ಇವಾಗ ಹೋಗ್ಬೇಕು, ಬೇಗ ದರ್ಶನ ಮಾಡ್ಕೊಂಡು ಬರಬೇಕು. ನೆಕ್ಸ್ಟ್ ಗರ್ಭಗುಡಿ ಹತ್ರ ಹೋಗ್ತೀನಿ, ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಕೆಲವರು ವಿಡಿಯೋ ತೆಗಿಯಕ್ಕಾದ್ರೆ ತೆಗೆದು ಚಾಮುಂಡೇಶ್ವರ ದರ್ಶನ ಆಯಿತು. ಪಾರ್ವತಿಗೆ ಮಡ್ಲಕ್ಕಿ ಕಟ್ಬಿಟ್ಟು ಇವಾಗ ನಂದಿ ಹತ್ರ ಕೂತ್ಕೊಂಡಿದ್ದೀವಿ. ನಾವು ದೀಪ ಹಚ್ಚಕ್ ಬಂದಿದ್ದೀವಿ, ಬನ್ನಿ ನಮ್ಮ ಅಮ್ಮನ ತೋರಿಸ್ತೀನಿ. ಮಮ್ಮಿ ಮಮ್ಮಿ ಹಾಯ್ ಹಾಯ್. ಇಲ್ಲಾಡಿ ಇಲ್ಲಾಡಿ, ನಮ್ಮ ಮಮ್ಮಿ ದೀಪ ಹಚ್ತಾ ಇದ್ದಾರೆ. ದೀಪ ರೆಡಿ ಮಾಡ್ಕೊತ ಇದ್ದಾರೆ ಹಚ್ಚಕ್ಕೆ. ನೆಕ್ಸ್ಟ್ ನಾವು ದೀಪ ಹಚ್ಚಕ್ ಹೋಗ್ಬಿಡೋಣ. ದರ್ಶನ ಎಲ್ಲ ಆಯ್ತು, ರಿಟರ್ನ್ ಟು ಬೆಂಗ್ಳೂರ್. ಇವಾಗ ಬೆಂಗ್ಳೂರಲ್ಲಿ ಗಾಡಿ ಕೊಡ್ತಾರಲ್ವ, ಇಲ್ಲಿ ನೋಡಿ ಮೈಸೂರಲ್ಲಿ ಕುದುರೆ ಕೊಟ್ಟಿದ್ದಾರೆ ಪೊಲೀಸ್ ಅವರು. ಅಲ್ಲಿ ದರ್ಶನ ಮಾಡ್ಕೊಂಡು ಇವಾಗ ಬೆಂಗ್ಳೂರ್ ರೀಚ್ ಆದ್ವಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ. ಬಾಯ್ ಬಾಯ್.